Archana, Luz, Mada, Yogi sir. Heartily welcome, number director sir, Bunny sir, Bokeh Kodi sir. Heartily welcome. Thank you so much. ನಿಮ್ಮನ್ನ ಈ ಡಿಫ್ರೆಂಟ್ ಶೇಡ್ ಅಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದು ಆ ಮೀಸೆ ಕದರು ಫೈಟ್ ವಾವ್ ಸೂಪರ್. ಟ್ರೈಲರ್ ಅಲ್ಲಿ ಹೇಳ್ತಾರೆ ರಾಮನ ತೇಜಸ್ಸು ರಾವಣನ ವರ್ಚಸ್ಸು ಅದೇ ನಿಮ್ಮ ತಾಕತ್ತು ಅಂತ ಹೇಳಿ ಸರ್. ಈ ತಾಕತ್ ಬಗ್ಗೆ ಕಾಣಿಸ್ತಾ ಗೊತ್ತಿಲ್ಲ, ಡೈರೆಕ್ಟರ್ ಕಣ್ಣಲ್ಲಿ ಡೈಲಾಗ್ ಬರೆದಿದ್ದಾರೆ. ಯಾಕಂದ್ರೆ ಆ ತರ ಬಿಲ್ಡಪ್ ಡೈಲಾಗ್ಗಳೆಲ್ಲ ನನ್ನ ಸಿನಿಮಾದಲ್ಲಿ ತುಂಬಾ ಕಮ್ಮಿ. ಯಾಕಂದ್ರೆ ತುಂಬಾ ನಾರ್ಮಲ್ ಹುಡುಗ ಯಾವ ರೀತಿ ಇರ್ತಾನೆ ಆ ತರದ್ ಇರ್ತಿತ್ತು. ಇದೆಲ್ಲ ಡೈಲಾಗ್ ಬಿಡೋದು ಬಂದು ಹೇಳ್ತಾ ಹಾಕ್ದಾಗ ನನಗೆ ಒಂಥರ ಏನು ನಾಚಿಕೆ ಇದು ಮಾಡ್ಬೋದಾ, ಹಿಂಗೆ ಚೆನ್ನಾಗಿರುತ್ತಾ, ನನಗೆ ಸೂಟ್ ಆಗುತ್ತಾ ಅಂತ. ಉದಯ ಆಮೇಲೆ ಅವರು ನೀಟಾಗಿ ಕೆಲಸ ಮಾಡಿಸಿದ್ರು, ಖುಷಿ ಆಯಿತು. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಹಾಯ್. ಸೊ ಲಾಂಗ್ ಗ್ಯಾಪ್ ಆದಮೇಲೆ ಲಂಕೆ ಅನ್ನೋ ಡಿಫ್ರೆನ್ಸ್ ಇದ್ ಬಂದ ಮೂಲಕ ಎಂಟ್ರಿ ಕೊಡ್ತಾ ಇದ್ದೀರಾ, ಅದು ಮಾಸ್ ಎಂಟ್ರಿ. ಸೊ ಈ ಒಂದು ಚಿತ್ರದ ಬಗ್ಗೆ ಟೀಮ್ ಬಗ್ಗೆ ನೀವು ಎಷ್ಟು ಖುಷಿಯಾಗಿದ್ದೀರಾ, ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಹೇಳಿ. ಥ್ಯಾಂಕ್ ಯು. ನನಗೆ ಫಸ್ಟ್ ರಾಮ್ ಪ್ರಸಾದ್ ಅವ್ರು ಬಂದು ಕತೆ ಹೇಳಿದಾಗ ಇಷ್ಟ ಆಯಿತು. ಏನಕ್ಕೆ ಅಂದರೆ ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅನ್ನೋ ಆಸೆ ನನಗಿತ್ತು. ಸೊ ಹಾಗಾಗಿ ಸಿನಿಮಾ ಒಪ್ಕೊಂಡೆ. ಆ್ಯಂಡ್ ಕಂಟೆಂಟ್ ಚೆನ್ನಾಗಿದೆ, ಆ್ಯಂಡ್ ಅವರ ಎಫರ್ಟ್ ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ನನಗೆ ಇತ್ತೀಚೆಗೆ ಮುಂದೆ ಸ್ವಲ್ಪ ದಿನದ ಮುಂಚೆ ಎಲ್ಲ ಮಲಗಿದಾಗ ನನ್ನ ಮಗಳು ಕನಸಲ್ಲಿ ಬರೋಳು, ಸೊ ನನ್ನ ಹೆಂಡತಿ ಬರೋಳು. ಇವಾಗ ಕಣ್ಣು ಮುಚ್ಚಿದ್ರೆ ಬರೀ ಮೀಡಿಯಾದವರೇ ಕಾಣಿಸ್ತಾರೆ, ಅಷ್ಟು ಪ್ರಶ್ನೆ ಕಾಣಿಸ್ತಾ ಇದ್ದಾರೆ ನನಗೆ. ಅವರು ನನಗೆ ಯಾಕೆ ಈ ಥರ ಆಗ್ತಾ ಇದೆ ನನಗೆ ಗೊತ್ತಾಗ್ತಾಯಿಲ್ಲ. ನಿದ್ದೆಲ್ಲೂ ನನ್ನ ಹೆಂಡತಿ ಹೇಳ್ತಾಳೆ ಏನು ಮಾತಾಡ್ತಾನೆ ಇರ್ತೇನೆ ಇಂಟರ್ವ್ಯೂಗಳಲ್ಲಿ ಅಂತ. ನನಗೆ ಅಷ್ಟು ಇದಾಗಿದೆ ನನಗೆ. ಸೊ ಏನು ಕೇಳ್ತಾ ಇದ್ದೀನಿ ಅಂದರೆ, ಯಾವ ಒಬ್ಬ ಪ್ರೊಡ್ಯೂಸರು ಇಷ್ಟು ಮಟ್ಟಕ್ಕೆ ನನ್ನನ್ನು ಇಟ್ಕೊಂಡು ಪ್ರಮೋಟ್ ಮಾಡಿರಲಿಲ್ಲ. ಸೊ ಪ್ರೊಡ್ಯೂಸರ್ಸ್ ಇಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಅದು ಈ ಒಂದು ಸಿಚುಯೇಷನಲ್ಲಿ ಪ್ರಮೋಷನ್ಸ್ ತುಂಬ ಇಂಪಾರ್ಟೆಂಟ್ ಅಂದರೆ. ಸೊ ಅದರಲ್ಲಿ ಇವರು ಡಬಲ್ ಎಫರ್ಟ್ ಹಾಕಿ ಸಿಕ್ಕಾಪಟ್ಟೆ ಖರ್ಚು ಮಾಡಿ ತುಂಬ ಧೈರ್ಯ ಮಾಡ್ತಾ ಇದ್ದಾರೆ. ಅದು ಭಾರಿ ಖುಷಿ ಆಯಿತು. ಆ್ಯಂಡ್ ನನಗೆ ಅವ್ರು ಕೊಟ್ಟಿದ್ದ ಮಾತೆಲ್ಲ ತುಂಬ ನೀಟಾಗಿ ಉಳಿಸ್ಕೋತಾ ಇದ್ದಾರೆ. ಅದು ಥ್ಯಾಂಕ್ ಯು. ಒಳ್ಳೇದಾಗಲಿ, ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೇದಾಗುತ್ತೆ. ಆ್ಯಂಡ್ ದೊಡ್ಡ ದೊಡ್ಡ ಕೋ ಸ್ಟಾರ್ಸ್ ನನ್ನ ಜೊತೆಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಭಾರಿ ಖುಷಿ ಆಗುತ್ತೆ. ನರೋಣ ಮ್ಯಾಮ್, ಗಾಯತ್ರಿ ಮ್ಯಾಮ್, ಕೃಷಿ, ಕಾವ್ಯ ಶೆಟ್ಟಿ, ಶರತ್ ಲೋಹಿತ್, ಅಶ್ವಥ್ ಸರ್, ಶೋಭರಾಜ್. ಕಲರ್ಫುಲ್ ಅಲ್ಲ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಕಲರ್ಸ್. ನನಗೆ ಎಲ್ಲ ಮೊನ್ನೆ ಒಂದು ಫೋಟೋ ಹಿಡ್ದು ಹಾಕಿದ್ರು ಸರ್ ಎಲ್ಲರೂ, ಒಂದು ಫೋಟೋ ಸೆಂಟ್ರಲ್ ನಾನು ನಿಲ್ಸ್ಬಿಟ್ಟು ನಾಲ್ಕು ಜನ ಹುಡುಗಿರ ಮಧ್ಯ. ನನಗೆ ಎಲ್ಲರೂ ಅದಕ್ಕೆ ಹೇಳ್ತಾರೆ, ಏನಪ್ಪ ನಾಲ್ಕು ಜನರ ಮಧ್ಯ ನಿಂತಿದ್ದೆ, ಯಾಕೆ ನಿಂತ್ಕೊಂಡು ನಿಮ್ಗೆ ನೋಡ್ತೇವ್ರಿ ಅಂತ. ಆಯ್ತು, ಓಕೆ, ಚೆನ್ನಾಗಿದೆ. ಪ್ರತಿಯೊಬ್ಬರು ಅಷ್ಟೇ, ಅವ್ರವ್ರದೇ ಆದಂಥ ಒಂದು ಫ್ಯಾನ್ ಬೇಸ್ ಇದೆ ಅವ್ರಿಗೂ ಅಷ್ಟೇ. ಎಂತ ಸಂಸಾರಿ ವಿಜಯ್ ಸರ್, ಸೊ ಎಲ್ಲರೂ ಒಂದೇ ತಟ್ಟೆಯಲ್ಲಿ ಹಾಕಿ ತೂಕದ ಭಾರಿ ಕಷ್ಟ. ಸೊ ಆ ಒಂದು ಕೆಲಸ ತುಂಬ ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಈಗ ಬೇರೆ ಟೈಟಲ್ ಕೊಟ್ಟರು ಲೇಡಿ ಪವರ್ ಸ್ಟಾರ್ ಅಂತ ಕೃಷಿಗೆ. ಕಾವ್ಯಾಗ ಏನು ಹೇಳಲಿಲ್ಲ ನಮ್ಮ ಡೈರೆಕ್ಟ್ರು, ಯಾಕೋ ಗೊತ್ತಾಗ್ಲಿಲ್ಲ ಅದಕ್ಕೆ ಅವ್ರ ಜೊತೆ ಹೋಗ್ತಾರೆ. ಆ್ಯಂಡ್ ಇನ್ನೊಂದು ಥ್ಯಾಂಕ್ಸ್ ನಮ್ಮ ಸುರೇಶ್ ಸರ್ಗೆ ಹೇಳಬೇಕು. ಯಾಕಂದರೆ ಅವ್ರು ಹೇಳಿದ್ರು ಅವಾಗಲೇ 150 ಥಿಯೇಟ್ರ್ ಮುಚ್ಚೋಗಿದ್ದು, ಆ ಥಿಯೇಟ್ರನ್ನೆಲ್ಲ ವಾಪಸ್ ಓಪನ್ ಮಾಡ್ತಿದ್ದೀವಿ ಅಂತ. ಅವ್ರ ಎಫರ್ಟ್ ಜಾಸ್ತಿ ಇರುತ್ತೆ ಇದರಲ್ಲಿ, ಬಿಕಾಸ್ ಅವರ ನಂಬಿಕೆ ಮೇಲೆ ಎಕ್ಸಿಬಿಟರ್ಸ್ ಥಿಯೇಟರ್ಸ್ ಕೊಡೋದು. ಸೊ ಅವರ ಒಂದು ನಂಬಿಕೆ ಭರವಸೆ ನಮ್ಮ ಡೈರೆಕ್ಟರ್ ಮಾಡಿರೋಂಥ ಕೆಲಸ. ಸೊ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದು ಆಸೆ ಇದೆ. ಖಂಡಿತ ನಿಮ್ಮ ಕನಸಲ್ಲಿಗ ಬರೀ ಮೀಡಿಯಾದವರೇ ಬರ್ತಾರೆ ಅಂತ ಹೇಳಿದ್ರಿ. ಆ್ಯಂಡ್ ಸಿನಿ ರಸಿಕರ ಕನಸಲ್ಲಿಗ ಬರೀ ಲೂಸ್ ಮಾದ ಯೋಗಿಯವರೇ ಬರ್ತಾ ಇದ್ದಾರೆ, ಲಂಕೆ ಯಾವಾಗ ರಿಲೀಸ್ ಅಂತ ಹೇಳಿ. ಖಂಡಿತ ಅಷ್ಟು ಇನ್ಸ್ಪೈರ್ ಮಾಡಿದೆ ಹಾಡು, ಸಾಂಗ್, ಟ್ರೈಲರ್ ಪ್ರತಿಯೊಂದು ಕೂಡ. ಆ್ಯಂಡ್ ಇನ್ನೊಂದು ಕ್ವೆಶನ್, ಇಂಟ್ರೆಸ್ಟಿಂಗ್, ಮೈ ಪರ್ಸನಲ್ ಕ್ವೆಶನ್, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀರಾ. ರೀಸೆಂಟ್ ಆಗಿ ನಿಮ್ಮ ಮಗಳದ್ದು ಒಂದು ಪೋಸ್ಟ್ ಮಾಡಿದೆ, ಅವಳು ಕೋಪ ಮಾಡ್ತಾಳೆ ಅಂತ ಹೇಳೋದು. ನಿಮ್ಮ ಸಿನಿಮಾ ನೋಡಿ ಕ್ಲಿಪ್ಪಿಂಗ್ಸ್ ನೋಡಿ ರಿಯಾಕ್ಟ್ ಮಾಡ್ತಾಳ ಅಂತ. ಇಲ್ಲ, ಆಕ್ಚುಲಿ ನಾನು ಸ್ವಲ್ಪ ಗದರ್ತಾ ಇರ್ತೀನಿ ಅವಾಗ ಅವಾಗ, ಹೇಗೆ ಅಂತ. ಸೊ ಅದಕ್ಕೆ ಅವಳು ಉಲ್ಟಾ ನನಗೆ ಗದರಿಸ್ತಾಳೆ. ಆ್ಯಂಡ್ ಇವಾಗ ಇವಾಗ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದು, ಅದು ನಾನು ಹೆಂಡತಿ ಬೈದು ಬೈದು ಪೋಸ್ಟ್ ಮಾಡೋ ಅಂತ ಹಾಕಿಸ್ತಾ ಇರ್ತಾಳೆ. ಇಲ್ಲಾಂದ್ರೆ ಮುಂಚೆ ಅಕೌಂಟ್ ಇತ್ತು, ಯಾರು ಬಂದರೆ ನೋಡ್ತಿದ್ದೆ ಅಷ್ಟೇ. ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಆ್ಯಂಡ್ ನನ್ನ ಸಿನಿಮಾ ಟ್ರೈಲರ್ಗಳು ಅಷ್ಟು ಬೇಗ 2.5 ಲಕ್ಷ 3 ಲಕ್ಷ ಹಾಕ್ತಿರ್ಲಿಲ್ಲ, ಅಷ್ಟು ಬೇಗ ಆ ವ್ಯೂಸ್ ಆಗೋಯ್ತು. ಅಂದರೆ ಜನ ಯಾವ್ದನ್ನ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋದಕ್ಕೂ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಅದರಲ್ಲಿ ಖುಷಿ ಆಗತ್ತೆ.
ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಯೂನಿಕ್ ಆದಂತ ಕಮೆಂಟ್ಗಳು ಕೂಡ ಸಿಗ್ತಾ ಇದೆ. ನಿಮ್ ಲಂಕೇಶ್ ಸಿನಿಮಾ ಈಗ ಇನ್ನೇನು ರಿಲೀಸ್ ಇದೆ ಗೌರಿ ಗಣೇಶ ಹಬ್ಬಕ್ಕೆ, ಸೊ ನಿಮ್ಮ ಕಮೆಂಟ್ಸ್ ಮತ್ತೆ ರೆಸ್ಪಾನ್ಸ್ಗಳ ಬಗ್ಗೆ ಹೇಳಿ. ಎಲ್ಲ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಇವತ್ತು ಒಂದು ಸಾಂಗ್ ರಿಲೀಸ್ ಆಯ್ತಲ್ಲ, ನಂದು ಕೃಷಿ ಅವ್ರದ್ದು ಒಂದು ಸಾಂಗು, ಸೊ ಆ ಸಾಂಗ್ ಸುಮಾರು ಮೆಸೇಜ್ಗಳು, ಸುಮಾರು ಫೋನ್ ಕಾಲ್ಗಳು ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಸಾಂಗು, ಡಾನ್ಸ್ ತುಂಬ ಚೆನ್ನಾಗಿ ಮಾಡಿದಿರಂತ, ತುಂಬ ಖುಷಿ ಆಗುತ್ತೆ. ಸಿ ನಾವು ಹಾಕಿರೋ ಎಫರ್ಟ್ಗೆ ಆ ಥರ ಒಂದು ಅಪ್ರಿಸಿಯೇಷನ್ ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ ನಮಗೆ. ಸೊ ಅದೇ ರೀತಿ ಇದೆ, ಎಲ್ಲ ಕಡೆ ಪಾಸಿಟಿವ್ ಆಗಿದೆ. ನಮ್ಮ ಕಾರ್ತಿ ಹೇಳ್ದಂಗೆ ಎಲ್ಲ ಪಾಸಿಟಿವ್ ಜನರು ಒಂದು ಕಡೆ ಸೇರ್ಕೊಂಡಿದ್ದೀವಿ. ಸೊ ಪಾಸಿಟಿವಿಟಿ ವೈಫೈ ಥರ ಸುತ್ತಲ ಸುತ್ತಲೇ ಇರುತ್ತೆ ಅಂತ ಹಂಗಾಗಿದೆ ಈಗ. ಆ್ಯಂಡ್ ಪ್ರತಿಯೊಬ್ಬರು ನಮ್ಮ ಸಿನಿಮಾಲಿ ಕೆಲಸ ಮಾಡಿದವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದು ನನ್ನ ಮದುವೆ ಆದಮೇಲೆ ಇವತ್ತೇ ಸೂಟ್ ಆಗ್ತಾ ಇರೋದು, ಅಂದ್ರೆ ರಿಸೆಪ್ಷನ್ ಹಾಕಿದಿತ್ತು, ಈಗ ಸೂಟ್ ಹಾಕಿದ್ರಿ. ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅದಕ್ಕೆ. ಮನೇಲಿ ಹೋಗಿ ಹಾಗೆ ಒಂದು ದೃಷ್ಟಿ ತೆಗೆಸ್ಕೊಂಡ್ಬಿಡಿ, ತೆಗೆಸ್ಕೊತೀನಿ. ಇಲ್ಲ ನೀವೇ ತೆಗೆಂಗಿರುತ್ತೆ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು, 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಆ್ಯಂಡ್ ದಯವಿಟ್ಟು ನೀವೆಲ್ಲರೂ ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಸಪೋರ್ಟ್ ಸದಾ ನಮ್ಮಲ್ಲಿ ಇರಬೇಕು, ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ದಿರ ನಮ್ಮ ಸಿನಿಮಾ ರಂಗ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಅದು ಈ ಟೈಮಲ್ಲಿ ಎಸ್ಪೆಷಲಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು. 100% ಆಕ್ಯುಪೆನ್ಸಿ ಇದ್ದರೆ ತುಂಬ ಖುಷಿಯಾಗಿರೋದು ನಮಗೆ, ಬಟ್ 50% ಆಕ್ಯುಪೆನ್ಸಿ ಮಾಡಲೇಬೇಕು. ನಮ್ಮ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ತುಂಬ ನಂಬಿಕೆ ಇದೆ, ಮಾಡ್ತಿದ್ದಾರೆ. ಅವ್ರದ್ದಂತೂ ಯಾವ ರೀತಿ ಧೈರ್ಯ ಅಂತ ಅದನ್ನು ಹೇಳೋಕ್ಕೆ ಆಗ್ತಿಲ್ಲ ನನಗೆ. ನಾನೇ ಒಂದು ಹತ್ತಲ್ಲಿ ಕೇಳ್ಬಿಟ್ಟಿದ್ದೀನಿ ಸರ್, ಯೋಚನೆ ಮಾಡಿ ಅಂತ. ಆ ಮನುಷ್ಯ ಒಂದೇ ಮಾತು, ತಲೆ ಕೆಡಿಸ್ಕೋಬೇಡಿ, ಸುಮ್ಮನೆ ರೀ, ನಾನು ಮಾಡ್ತೀನಿ ಅಂತ. ಸರಿ ಮಾಡಿ ಸರ್, ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ, ನಾನು ಹೇಳಿದ್ರೆ ಆಮೇಲೆ ಬೇರೆ ಥರ ಆಗ್ಬಿಡುತ್ತೆ, ಯಾಕೆ ಸುಮ್ಮನೆ ಅಂತ. ಮಾಡಿ ಸರ್, ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.